ರೈಸ್ ಖೀರ್ ಬಾಲ್ಸ್ ಮಾಡಲು ಬೇಕಾಗುವ ಪದಾರ್ಥಗಳು: ಹಾಲು 1 ಕಪ್, ತೆಂಗಿನ ತುರಿ 1 ಕಪ್, ಅಕ್ಕಿ ಹಿಟ್ಟು 2 ಕಪ್, ಗೋಡಂಬಿ 1 ಟೀಸ್ಪೂನ್, ಸಕ್ಕರೆ ಪುಡಿ 1 ಕಪ್, ಬಾದಾಮ್ ಪೌಡರ್ 1 ಟೀಸ್ಪೂನ್, ಏಲಕ್ಕಿ ಪುಡಿ 1/2 ಟೀಸ್ಪೂನ್, ಸಕ್ಕರೆ 1 ಕಪ್, ತುಪ್ಪ 1/2 ಟೀಸ್ಪೂನ್, ಉಪ್ಪು ರುಚಿಗೆ ತಕ್ಕಷ್ಟು. ಮಾಡುವ ವಿಧಾನ: ಮೊದಲು ಸ್ಟವ್ ಮೇಲೆ ಪ್ಯಾನ್ ಇಟ್ಟು ಪ್ಯಾನ್ಗೆ 1 ಕಪ್ ಹಾಲು 1 ಕಪ್ ಸಕ್ಕರೆ ಹಾಕಿ ಸಕ್ಕರೆ ಕರಗುವವರೆಗೂ ಸೌಟಿನಿಂದ ತಿರುವಿ. ಎಮ್ಮೆ ಹಾಲನ್ನ ಕಾಯಿಸಿ ಅದಕ್ಕೆ ಬಾದಾಮಿ ಪುಡಿ, ಕಲ್ಲು ಸಕ್ಕರೆ ಮತ್ತು ಅರಿಶಿನ ಪುಡಿ ಬೆರೆಸಿ ಕುಡಿಯೋದ್ರಿಂದ ದೇಹಕ್ಕೆ ಬಲ ಬರುತ್ತೆ. ನಂತರ ಪ್ಯಾನ್ಗೆ 1 ಟೀಸ್ಪೂನ್ ಗೋಡಂಬಿ, 1 ಟೀಸ್ಪೂನ್ ಬಾದಾಮ್ ಪೌಡರ್, 1/2 ಟೀಸ್ಪೂನ್ ಏಲಕ್ಕಿ ಪುಡಿ ಸೇರಿಸಿ ಸೌಟಿನಿಂದ ಕೈಯಾಡಿಸಿ. ಉಗುರು ಬೆಚ್ಚುಗಿನ ನೀರಿಗೆ ಏಲಕ್ಕಿ ಬೆರೆಸಿ 1 ವಾರಗಳ ಕಾಲ ಕುಡಿಯೋದ್ರಿಂದ ಮಲಬದ್ಧತೆ ಸಮಸ್ಯೆ ದೂರವಾಗುತ್ತೆ. ಪ್ಯಾನ್ನಲ್ಲಿರೋ ಹಾಲಿನ ಮಿಶ್ರಣನ ಸ್ವಲ್ಪ ಹೊತ್ತು ಕುದಿಸಿ. ಕುದಿಸಿದ ಹಾಲನ್ನ ಒಂದು ಬೌಲ್ಗೆ ಸರ್ವ್ ಮಾಡಿ ಪಕ್ಕಕ್ಕಿಡಿ. ಆಮೇಲೆ ಸ್ಟವ್ ಮೇಲೆ ಬಾಣಲಿಯನ್ನಿಟ್ಟು ಬಾಣಲಿಗೆ 1 ಕಪ್ ನೀರು, 1 ಕಪ್ ಸಕ್ಕರೆ ಪುಡಿ, ರುಚಿಗೆ ಬೇಕಾದಷ್ಟು ಉಪ್ಪು, 1/2 ಟೀಸ್ಪೂನ್ ತುಪ್ಪ ಹಾಕಿ ನೀರನ್ನ ಸ್ವಲ್ಪ ಹೊತ್ತು ಕುದಿಸಿ. ಈಗ ಕುದಿತಿರೋ ನೀರಿಗೆ 2 ಕಪ್ ಅಕ್ಕಿ ಹಿಟ್ಟು ಹಾಕಿ ಅಕ್ಕಿ ಹಿಟ್ಟು ಗಟ್ಟಿಯಾಗುವವರೆಗೂ ಸೌಟಿನಿಂದ ತಿರುವಿ. ನಂತರ ಬಾಣಲಿಯಲ್ಲಿರುವ ಅಕ್ಕಿ ಹಿಟ್ಟಿನ ಮಿಶ್ರಣನ ಒಂದು ಬೌಲ್ಗೆ ವರ್ಗಾಯಿಸಿ. ಬಳಿಕ ಬೌಲ್ನಲ್ಲಿರೋ ಮಿಶ್ರಣನ ಚಿಕ್ಕ ಚಿಕ್ಕ ಉಂಡೆ ಮಾಡಿ ಪ್ಲೇಟ್ನಲ್ಲಿಡಿ. ಆಮೇಲೆ ಸ್ಟವ್ ಮೇಲೆ ಪ್ಯಾನ್ ಇಟ್ಟು ಪ್ಯಾನ್ಗೆ 2 ಟೀಸ್ಪೂನ್ ತುಪ್ಪ ಸವರಿ. ತುಪ್ಪ ಬಿಸಿಯಾದ ಮೇಲೆ ಪ್ಲೇಟ್ನಲ್ಲಿರೋ ರೈಸ್ ಬಾಲ್ಸ್ನ ಪ್ಯಾನ್ಗೆ ಹಾಕಿ ರೈಸ್ ಬಾಲ್ಸ್ನ ಸ್ವಲ್ಪ ಹೊತ್ತು ಹುರಿಯಿರಿ. ಹುರಿದ ರೈಸ್ ಬಾಲ್ಸ್ಗೆ ಬೌಲ್ನಲ್ಲಿರೋ ಹಾಲಿನ ಮಿಶ್ರಣ 1 ಕಪ್ ತೆಂಗಿನ ತುರಿ ಹಾಕಿ ಸೌಟಿನಿಂದ ತಿರುವಿ. ಐದು ನಿಮಿಷಗಳ ಕಾಲ ಚೆನ್ನಾಗಿ ಕುದಿಸಿ. ಈಗ ರೈಸ್ ಖೀರ್ ಬಾಲ್ಸ್ ಸವಿಯಲು ಸಿದ್ಧವಾಗಿದೆ. ತಯಾರಾಗಿರೋ ರೈಸ್ ಖೀರ್ ಬಾಲ್ಸ್ನ ಸರ್ವಿಂಗ್ ಬೌಲ್ನಲ್ಲಿಟ್ಟು ಸವಿಯಲು ಕೊಡಿ. ಬನ್ನಿ ಮತ್ತೊಮ್ಮೆ ರೈಸ್ ಖೀರ್ ಬಾಲ್ಸ್ ಮಾಡೋದು ಹೇಗೆ ಅಂತ ನೋಡ್ಕೊಂಡು ಬರೋಣ. ರೈಸ್ ಖೀರ್ ಬಾಲ್ಸ್ ಮಾಡಲು ಬೇಕಾಗುವ ಪದಾರ್ಥಗಳು: ಹಾಲು 1 ಕಪ್, ತೆಂಗಿನ ತುರಿ 1 ಕಪ್, ಅಕ್ಕಿ ಹಿಟ್ಟು 2 ಕಪ್, ಗೋಡಂಬಿ 1 ಟೀಸ್ಪೂನ್, ಸಕ್ಕರೆ ಪುಡಿ 1 ಕಪ್, ಬಾದಾಮ್ ಪೌಡರ್ 1 ಟೀಸ್ಪೂನ್, ಏಲಕ್ಕಿ ಪುಡಿ 1/2 ಟೀಸ್ಪೂನ್, ಸಕ್ಕರೆ 1 ಕಪ್, ತುಪ್ಪ 1/2 ಟೀಸ್ಪೂನ್, ಉಪ್ಪು ರುಚಿಗೆ ತಕ್ಕಷ್ಟು. ಮಾಡುವ ವಿಧಾನ: ಮೊದಲು ಸ್ಟವ್ ಮೇಲೆ ಪ್ಯಾನ್ ಇಟ್ಟು ಪ್ಯಾನ್ಗೆ 1 ಕಪ್ ಹಾಲು 1 ಕಪ್ ಸಕ್ಕರೆ ಹಾಕಿ ಸಕ್ಕರೆ ಕರಗುವವರೆಗೂ ಸೌಟಿನಿಂದ ತಿರುವಿ. ನಂತರ ಪ್ಯಾನ್ಗೆ 1 ಟೀಸ್ಪೂನ್ ಗೋಡಂಬಿ, 1 ಟೀಸ್ಪೂನ್ ಬಾದಾಮ್ ಪೌಡರ್, 1/2 ಟೀಸ್ಪೂನ್ ಏಲಕ್ಕಿ ಪುಡಿ ಸೇರಿಸಿ ಸೌಟಿನಿಂದ ಕೈಯಾಡಿಸಿ. ಪ್ಯಾನ್ನಲ್ಲಿರೋ ಹಾಲಿನ ಮಿಶ್ರಣನ ಸ್ವಲ್ಪ ಹೊತ್ತು ಕುದಿಸಿ. ಕುದಿಸಿದ ಹಾಲನ್ನ ಒಂದು ಬೌಲ್ಗೆ ಸರ್ವ್ ಮಾಡಿ ಪಕ್ಕಕ್ಕಿಡಿ. ಆಮೇಲೆ ಸ್ಟವ್ ಮೇಲೆ ಬಾಣಲಿಯನ್ನಿಟ್ಟು ಬಾಣಲಿಗೆ 1 ಕಪ್ ನೀರು, 1 ಕಪ್ ಸಕ್ಕರೆ ಪುಡಿ, ರುಚಿಗೆ ಬೇಕಾದಷ್ಟು ಉಪ್ಪು, 1/2 ಟೀಸ್ಪೂನ್ ತುಪ್ಪ ಹಾಕಿ ನೀರನ್ನ ಸ್ವಲ್ಪ ಹೊತ್ತು ಕುದಿಸಿ. ಈಗ ಕುದಿತಿರೋ ನೀರಿಗೆ 2 ಕಪ್ ಅಕ್ಕಿ ಹಿಟ್ಟು ಹಾಕಿ ಅಕ್ಕಿ ಹಿಟ್ಟು ಗಟ್ಟಿಯಾಗುವವರೆಗೂ ಸೌಟಿನಿಂದ ತಿರುವಿ. ನಂತರ ಬಾಣಲಿಯಲ್ಲಿರೋ ಅಕ್ಕಿ ಹಿಟ್ಟಿನ ಮಿಶ್ರಣನ ಒಂದು ಬೌಲ್ಗೆ ವರ್ಗಾಯಿಸಿ. ಬಳಿಕ ಬೌಲ್ನಲ್ಲಿರೋ ಮಿಶ್ರಣನ ಚಿಕ್ಕ ಚಿಕ್ಕ ಉಂಡೆ ಮಾಡಿ ಪ್ಲೇಟ್ನಲ್ಲಿಡಿ. ಆಮೇಲೆ ಸ್ಟವ್ ಮೇಲೆ ಪ್ಯಾನ್ ಇಟ್ಟು ಪ್ಯಾನ್ಗೆ 2 ಟೀಸ್ಪೂನ್ ತುಪ್ಪ ಸವರಿ. ತುಪ್ಪ ಬಿಸಿಯಾದ ಮೇಲೆ ಪ್ಲೇಟ್ನಲ್ಲಿರೋ ರೈಸ್ ಬಾಲ್ಸ್ನ ಪ್ಯಾನ್ಗೆ ಹಾಕಿ ರೈಸ್ ಬಾಲ್ಸ್ನ ಸ್ವಲ್ಪ ಹೊತ್ತು ಹುರಿಯಿರಿ. ಹುರಿದ ರೈಸ್ ಬಾಲ್ಸ್ಗೆ ಬೌಲ್ನಲ್ಲಿರೋ ಹಾಲಿನ ಮಿಶ್ರಣ 1 ಕಪ್ ತೆಂಗಿನ ತುರಿ ಹಾಕಿ ಸೌಟಿನಿಂದ ತಿರುವಿ. 5 ನಿಮಿಷಗಳ ಕಾಲ ಚೆನ್ನಾಗಿ ಕುದಿಸಿ. ಈಗ ರೈಸ್ ಖೀರ್ ಬಾಲ್ಸ್ ಸವಿಯಲು ಸಿದ್ಧವಾಗಿದೆ. ತಯಾರಾಗಿರೋ ರೈಸ್ ಖೀರ್ ಬಾಲ್ಸ್ನ ಸರ್ವಿಂಗ್ ಬೌಲ್ನಲ್ಲಿಟ್ಟು ಸವಿಯಲು ಕೊಡಿ.
ವೀಕ್ಷಕರೇ, ಸಂತಸದ ವಿಷಯ, ನಿಮ್ಮ ನೆಚ್ಚಿನ ಸರಳ ಜೀವನ ವಾಹಿನಿಯು ಫ್ರೀ ಚಾನೆಲ್ ಆಗಿದ್ದು, ಒಂದು ವೇಳೆ ನಿಮ್ಮ ಕೇಬಲ್ನಲ್ಲಿ ಸರಳ ಜೀವನ ವಾಹಿನಿ ಸಿಗುತ್ತಿಲ್ಲವಾಗಿದ್ದರೆ ದಯವಿಟ್ಟು ನಿಮ್ಮ ಕೇಬಲ್ ಆಪರೇಟರ್ಗಳನ್ನ ಸಂಪರ್ಕಿಸಿ ಕೇಳಿ ಪಡೆಯಿರಿ. ಮನೋರಂಜನೆಯೊಂದಿಗೆ ಸಾಕಷ್ಟು ಮಾಹಿತಿ ನೀಡುವ ಕಾರ್ಯಕ್ರಮಗಳನ್ನು ತಪ್ಪದೇ ನೋಡಿ. ಧನ್ಯವಾದಗಳು. ಸರಳ ಜೀವನ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಎಲ್ಲಾ ರೀತಿಯ ವಿಡಿಯೋ ಅಪ್ಡೇಟ್ಸ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.